ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ. ಶ್ರೋತೃಗಳಿಗೆ, ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 11ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಸುತೀಕ್ಷ್ಣರಿಂದ ಬೀಳ್ಕೊಂಡು ಕಾಡಿನಲ್ಲಿ ಹೊರಟಂತಹ, ದಂಡಕಾರಣ್ಯದಲ್ಲಿ ಹೊರಟಂತಹ ಶ್ರೀರಾಮಚಂದ್ರನಿಗೆ ಸೀತೆಯು ಆಯುಧವು ಬಳಿಯಲ್ಲಿ ಇರುವುದರಿಂದ ಕೊಲ್ಲುವುದು ಒಂದು ವ್ಯಸನವಾಗಬಾರದು ಎಂದು ಧರ್ಮಸೂಕ್ಷ್ಮವನ್ನು ಕೇಳುತ್ತಾಳೆ. ಆಗ ಶ್ರೀರಾಮನು, ಯಾವುದೇ ಕಾರಣಕ್ಕೂ ನನಗೆ ಅದು ವ್ಯಸನವಾಗುವುದಿಲ್ಲ, ಆದರೆ ಋಷಿಗಳು ತೊಂದರೆಯಲ್ಲಿ ಇರುವಾಗ, ಸಾಧು ಜನರು ಸಜ್ಜನರು ತೊಂದರೆಯಲ್ಲಿ ಇರುವಾಗ ಅವರನ್ನು ರಕ್ಷಿಸದೆ ಹೋದರೆ ತಾನು ಮಾತಿಗೆ ತಪ್ಪಿದಂತಾಗುತ್ತದೆ. ಅದೂ ಅಲ್ಲದೆ ಅವರಾಗಿಯೇ ಕೇಳಿಕೊಂಡಿರುವಾಗ ಅವರಿಗೆ ನಾನು ಮಾತು ಕೊಟ್ಟಿದ್ದೇನೆ, ಆ ಕಾರಣದಿಂದಾಗಿ ಅವರನ್ನು ರಕ್ಷಿಸುತ್ತೇನೆ ಎಂದು ಹೇಳಿ, ಮುಂದೆ ಋಷಿ ಮುನಿಗಳ ಆಶ್ರಮಗಳಲ್ಲಿಯೇ ಸುಮಾರು 10 ವರ್ಷಗಳ ಕಾಲ ಬೇರೆ ಬೇರೆ ಆಶ್ರಮಗಳಲ್ಲಿ ವಾಸ ಮಾಡುತ್ತಾ ಆ ಋಷಿ ಮುನಿಗಳಿಗೆ ಅಭಯವನ್ನು ಕೊಟ್ಟು ಅವರ ರಕ್ಷಣೆಯನ್ನು ಮಾಡುತ್ತಾ ಶ್ರೀರಾಮಚಂದ್ರನು ಸಾಗುತ್ತಾನೆ. ರಾಮನು ಮುಂದೆ ಹೊರಟನು. ಸುಂದರಾಂಗಿಯಾದ ಸೀತೆಯು ನಡುವೆ ನಡೆದಳು. ಹಿಂದುಗಡೆ ಧನುರ್ಧಾರಿಯಾದ ಲಕ್ಷ್ಮಣನು ಹಿಂಬಾಲಿಸಿದನು. ಇಲ್ಲಿ ವಿಶೇಷವೇನೆಂದರೆ, ಮೊದಲು ಅವರು ಅಯೋಧ್ಯೆಯಿಂದ ಹೊರಟಾಗ ಲಕ್ಷ್ಮಣನಿಗೆ ಮುಂದೆ ಹೋಗಲು ಹೇಳಿ ಶ್ರೀರಾಮನು ಹಿಂದೆ ಹೋಗುತ್ತಿದ್ದ. ಆದರೆ ದಂಡಕಾರಣ್ಯದಲ್ಲಿ ರಾಕ್ಷಸರ ಕಾಟುವು ಅಧಿಕವಾಗಿರುವಾಗ ಈಗಾಗಲೇ ವಿರಾಧನು ಅವರ ಮೇಲೆ ಆಕ್ರಮಣ ಮಾಡಿ ಸೀತೆಯನ್ನು ಅಪಹರಿಸಲಿಕ್ಕಾಗಿಯೇ ಪ್ರಯತ್ನಿಸಿದ್ದರಿಂದ ಸ್ವತಃ ಶ್ರೀರಾಮಚಂದ್ರನೇ ಮುಂದೆ ನಡೆಯುತ್ತಾ ಸೀತೆಯು ಆತನನ್ನು ಹಿಂಬಾಲಿಸುತ್ತಿರುವಳು. ಬಗೆ ಬಗೆಯ ಗಿರಿ ನದಿಗಳನ್ನು, ತೋಪುಗಳನ್ನು, ಮನೋಹರವಾದ ನದಿಗಳನ್ನು ನೋಡುತ್ತಾ ರಾಮ ಲಕ್ಷ್ಮಣರು ಸೀತೆಯೊಡನೆ ನಡೆದರು. ನದಿಯ ಮರಳಿನಲ್ಲಿ ತಿರುಗಾಡುವ ಸಾರಸ ಚಕ್ರವಾಕ ಪಕ್ಷಿಗಳನ್ನು, ಕಮಲದೊಡನೆ ಕೂಡಿದ ಕೆರೆಗಳನ್ನು, ಅವುಗಳಲ್ಲಿರುವ ನೀರು ಹಕ್ಕಿಗಳನ್ನು, ಗುಂಪು ಕಟ್ಟಿ ಬರುವ ಹುಲ್ಲೆಗಳನ್ನು, ಮದವೇರಿದ ಕೊಂಬುಳ್ಳ ಕಾಡೆಮ್ಮೆಗಳನ್ನು, ಹಂದಿಗಳನ್ನು, ಗಿಡಗಳಿಗೆ ಶತ್ರುವಾದ ಆನೆಗಳನ್ನು ನೋಡುತ್ತಾ ನಡೆದರು. ಬಹಳ ದೂರ ನಡೆದ ಮೇಲೆ ಸೂರ್ಯನು ಇಳಿಯುತ್ತಿರಲು ಎಲ್ಲರೂ ಒಂದು ಮನೋಹರವಾದ ಯೋಜನದಗಲದ ಕೆರೆಯನ್ನು ಕಂಡರು. ಬಿಳುಪು ಕೆಂಪು ಕಮಲಗಳಿಂದಲೂ, ಆನೆಗಳ ಹಿಂಡುಗಳಿಂದಲೂ ಅಲಂಕೃತವಾದ, ನೀರಿನಲ್ಲಿ ತಿರುಗಾಡುವ ಸಾರಸ ರಾಜಹಂಸ ಕಲಹಂಸ ಪಕ್ಷಿಗಳಿಂದ ಆ ಕೆರೆಯು ತುಂಬಿತ್ತು. ಶಾಂತವೂ ಮನೋಹರವೂ ಆದ ನೀರುಳ್ಳ ಆ ಕೆರೆಯಲ್ಲಿ ಗೀತವಾದ್ಯಗಳ ಧ್ವನಿಯು ಕೇಳಿಬರುತ್ತಿತ್ತು. ಆದರೆ ಯಾರೂ ಕಂಡುಬರುತ್ತಿರಲಿಲ್ಲ. ಕುತೂಹಲದಿಂದ ರಾಮನು ಮಹಾಬಲಶಾಲಿಯಾದ ಲಕ್ಷ್ಮಣನು ಧರ್ಮಭೃತನೆಂಬ ಮುನಿಯನ್ನು ಕುರಿತು, ಎಲೈ ಮಹಾಮುನಿಯೇ, ಅತ್ಯದ್ಭುತವಾದ ಇದನ್ನು ಕೇಳಿ ನಮ್ಮೆಲ್ಲರಿಗೂ ಅಧಿಕವಾದ ಕುತೂಹಲ ಉಂಟಾಗಿದೆ. ಬಹಳ ರಹಸ್ಯವಲ್ಲದೆ ಹೇಳತಕ್ಕದ್ದಾದರೆ ಹೇಳಬೇಕು ಬ್ರಾಹ್ಮಣೋತ್ತಮ ಎಂದು ಕೇಳಿದನು. ರಾಮನು ಹೀಗೆ ಕೇಳಲು ಧರ್ಮಾತ್ಮನಾದ ಆ ಋಷಿಯು ಆ ಕೆರೆಯ ಉತ್ಪತ್ತಿ ಕ್ರಮವೆಲ್ಲವನ್ನೂ ಹೇಳಲಾರಂಭಿಸಿದನು. ಎಲೈ ರಾಮ, ಎಂದೆಂದಿಗೂ ಇರುವ ಪಂಚಾಪ್ಸರ ಎಂಬ ಈ ಕೆರೆಯನ್ನು ಮಾಂಡಕರ್ಣಿ ಎಂಬ ಮುನಿಯು ತನ್ನ ತಪಸ್ಸಿನ ಪ್ರಭಾವದಿಂದ ಸೃಷ್ಟಿಸಿದನು. ಆ ಮಾಂಡಕರ್ಣಿ ಮಹರ್ಷಿಯು 1000 ವರ್ಷ ವಾಯುಭಕ್ಷಕನಾಗಿ ನೀರಿನಲ್ಲಿ ನಿಂತು ಉಗ್ರವಾದ ತಪಸ್ಸನ್ನು ಆಚರಿಸಿದನು. ಬಳಿಕ ಅಗ್ನಿಯೇ ಮೊದಲಾದ ದೇವತೆಗಳೆಲ್ಲರೂ ಖಿನ್ನರಾಗಿ ಎಲ್ಲರೂ ಒಟ್ಟಿಗೆ ಸೇರಿ, ಈ ಋಷಿಯು ನಮ್ಮಲ್ಲಿ ಯಾರೋ ಒಬ್ಬನ ಸ್ಥಾನವನ್ನು ಪಡೆಯುವುದಕ್ಕಾಗಿ ತಪಸ್ಸು ಮಾಡುತ್ತಿರುವನು ಎಂದುಕೊಂಡರು. ಈ ಪ್ರಕಾರ ಆ ದೇವತೆಗಳೆಲ್ಲರೂ ಕಲಕಿದ ಮನಸ್ಸುಳ್ಳವರಾಗಿ ತಪೋ ವಿಘ್ನವನ್ನು ಮಾಡಲೋಸುಗ ಮಿಂಚಿನಂತೆ ಚಲಿಸುವ ಕಾಂತಿಯುಳ್ಳ 5 ಮಂದಿ ಮುಖ್ಯ ಅಪ್ಸರ ಸ್ತ್ರೀಯರನ್ನು ಕಳುಹಿಸಿದರು. ಇಹಪರಗಳ ಜ್ಞಾನವನ್ನು ತಿಳಿದವನಾದ ಆ ಮುನಿಯು ದೇವತೆಗಳ ಕಾರ್ಯಸಿದ್ಧಿಗಾಗಿ ಆ ಅಪ್ಸರ ಸ್ತ್ರೀಯರಿಗೆ ಕಾಮವಶನಾದನು. ಆ 5 ಅಪ್ಸರ ಸ್ತ್ರೀಯರು ಋಷಿಗೆ ಪತ್ನಿ ಭಾವವನ್ನು ಹೊಂದಿದರು. ಅವರಿಗಾಗಿ ಈ ಕೆರೆಯೊಳಗೆ ಅಡಗಿರುವ ಮನೆಯು ನಿರ್ಮಿತವಾಯಿತು. ಅದರಂತೆಯೇ 5 ಅಪ್ಸರ ಸ್ತ್ರೀಯರು ಸಹ ಸುಖವಾಗಿ ವಾಸ ಮಾಡಿಕೊಂಡಿರುತ್ತಾ ತನ್ನ ತಪೋಬಲದಿಂದ ಯೌವನವನ್ನು ಪಡೆದಿರುವ ಋಷಿಯೊಡನೆ ವಿಹರಿಸುತ್ತಿರುವರು. ವಿಹರಿಸುತ್ತಿರುವ ಅವರ ಸಂಗೀತ ವಾದ್ಯಗಳ ಧ್ವನಿಯಿದು. ಆಭರಣಗಳ ಧ್ವನಿಯೊಡನೆ ಮಿಳಿತವಾಗಿ ಸಂಗೀತದ ಧ್ವನಿಯು ಮನೋಹರವಾಗಿ ಕೇಳಿಬರುತ್ತಿರುವುದು. ಆತ್ಮಜ್ಞಾನವುಳ್ಳ ಆತನ ಮನಸ್ಸು ಆಶ್ಚರ್ಯವೆಂದು ಹೇಳುತ್ತಾ ಮಹಾ ಯಶಸ್ವಿಯಾದ ರಾಮನು ತಮ್ಮನೊಡನೆ ಸ್ವೀಕರಿಸಿದನು.
ಹೀಗೆ ಹೇಳುತ್ತಿರುವಂತೆಯೇ ದರ್ಭೆ ನಾರುಮಡಿಗಳಿಂದ ಹಾಸಲ್ಪಟ್ಟು ಬ್ರಹ್ಮ ತೇಜಸ್ಸಿನ ಕಾಂತಿಯಿಂದ ತುಂಬಿರುವ ಆಶ್ರಮಗಳ ಪಂಕ್ತಿಯನ್ನು ಕಂಡರು. ಮಹಾ ಯಶಸ್ವಿಯಾದ ರಾಮನು ಸೀತಾ ಲಕ್ಷ್ಮಣರೊಡನೆ ಪ್ರವೇಶಿಸಿ ಋಷಿಗಳೆಲ್ಲರಿಂದಲೂ ಪೂಜಿಸಲ್ಪಡುತ್ತಾ ಆ ಆಶ್ರಮಗಳಲ್ಲಿ ವಾಸವಾಗಿದ್ದನು. ಈ ಪ್ರಕಾರ ಮಹಾಸ್ತ್ರಗಳನ್ನು ಬಲ್ಲ ಶ್ರೀರಾಮನು ಭಾಗ್ಯಯುಕ್ತವಾದ ಆಶ್ರಮ ಮಂಡಲದಲ್ಲಿ ಮಹರ್ಷಿಗಳಿಂದ ಪೂಜಿತನಾಗಿ ಆ ತಪಸ್ವಿಗಳ ಆಶ್ರಮಗಳಿಗೆ ಒಂದಾದ ಮೇಲೆ ಒಂದಕ್ಕೆ ಹೋಗುತ್ತಾ ಹಿಂದೊಮ್ಮೆ ವಾಸ ಮಾಡಿದ್ದ ಆಶ್ರಮಕ್ಕೆ ಮತ್ತೊಮ್ಮೆ ಹೋಗುತ್ತಾ ಸುಖವಾಗಿ ವಾಸವಾಗಿದ್ದನು. ಕೆಲವೆಡೆ ಸುಮಾರು 10 ತಿಂಗಳು, ಕೆಲವೆಡೆ 1 ವರ್ಷ, ಕೆಲವೆಡೆ 4, 5 ಅಥವಾ 6 ತಿಂಗಳು, ಕೆಲವೆಡೆ 1 ತಿಂಗಳ ಮೇಲೆ ಸ್ವಲ್ಪ ಕಾಲ, ಕೆಲವೆಡೆ 1.5 ತಿಂಗಳು, 3 ತಿಂಗಳು, 8 ತಿಂಗಳು, ಹೀಗೆ ರಾಮನು ಸುಖವಾಗಿ ಕಳೆದನು. ಹೀಗೆ ಋಷಿಗಳ ಆಶ್ರಮಗಳಲ್ಲಿ ವಾಸಿಸುತ್ತಾ ಸುಖದಿಂದ ವಿಹರಿಸುತ್ತಿರಲಾಗಿ 10 ವರ್ಷಗಳು ಕಳೆದು ಹೋದವು. ಧರ್ಮಜ್ಞನಾದ ರಾಮನು ಸೀತೆಯೊಡನೆ ಹೀಗೆ ಆಶ್ರಮಗಳನ್ನೆಲ್ಲ ಸುತ್ತಿ ಬಂದು ಮತ್ತೆ ಸುತೀಕ್ಷ್ಣರ ಆಶ್ರಮಕ್ಕೆ ಬಂದನು. ಶತ್ರು ಸಂಹಾರಕನಾದ ಆ ರಾಮನು ಆಶ್ರಮವನ್ನು ಸೇರಿ ಋಷಿಗಳಿಂದ ಸತ್ಕರಿಸಲ್ಪಟ್ಟು ಅಲ್ಲಿಯೂ ಕೆಲವು ಕಾಲ ಇದ್ದುಕೊಂಡಿದ್ದನು. ಆಶ್ರಮದಲ್ಲಿದ್ದುಕೊಂಡು ಒಂದಾನೊಂದು ದಿನ ಆ ರಾಮನು ಸುತೀಕ್ಷ್ಣರ ಸಮೀಪದಲ್ಲಿ ಕುಳಿತು ವಿನಯದಿಂದ ಅವರನ್ನು ಕುರಿತು, ಈ ಅರಣ್ಯದಲ್ಲಿ ಋಷಿವರ್ಯರಾದ ಪೂಜ್ಯರಾದ ಅಗಸ್ತ್ಯರು ಇರುವರೆಂದು ಹೇಳುತ್ತಿರುವುದನ್ನು ನಾನು ನಿತ್ಯವೂ ಕೇಳುತ್ತಿರುವೆನು. ಆದರೆ ಈ ಕಾಡಿನ ಅಗಾಧತೆಯಿಂದ ಆ ಸ್ಥಳವು ಎಲ್ಲಿರುವುದೆಂಬುದನ್ನು ಅರಿಯನು. ಧೀಮಂತನಾದ ಆ ಮಹರ್ಷಿಯು, ಪುಣ್ಯಕರವಾದ ಈ ಆಶ್ರಮವು ಇರುವುದಾದರೂ ಎಲ್ಲಿ? ತಮ್ಮ ಅನುಗ್ರಹದಿಂದ ನಾನು ತಮ್ಮನೊಡನೆಯೂ ಸೀತೆಯೊಡನೆಯೂ ಅಗಸ್ತ್ಯ ಮುನಿಯನ್ನು ನಮಸ್ಕರಿಸಲು ಹೋಗುವೆನು. ನಾನು ಆ ಋಷಿವರಿಯರಿಗೆ ಶುಶ್ರೂಷ ಮಾಡಬೇಕೆಂಬ ಮನೋರಥವು ನನ್ನ ಮನಸ್ಸಿನಲ್ಲಿ ಬಹಳವಾಗಿರುವುದು ಎಂದನು. ಧರ್ಮಾತ್ಮನಾದ ರಾಮನ ಮಾತನ್ನು ಕೇಳಿ ಸುತೀಕ್ಷ್ಣನು ಸಂತೋಷಗೊಂಡವನಾಗಿ ರಾಮನಿಗೆ ಇತ್ತೆಂದನು. ರಾಮ, ನಾನೂ ಕೂಡ ನೀನು ಸೀತೆಯೊಡನೆಯೂ ಲಕ್ಷ್ಮಣದೊಡನೆಯೂ ಅಗಸ್ತ್ಯರ ಬಳಿಗೆ ಹೋಗೆಂಬ ಈ ಮಾತನ್ನು ಹೇಳಲು ಇಚ್ಛಿಸಿದ್ದೆನು. ಅದೃಷ್ಟವಶಾತ್ ಈ ಅರ್ಥದಲ್ಲಿ ನೀನೇ ನನಗೆ ಹೇಳಿದೆ. ವತ್ಸ, ಅಗಸ್ತ್ಯ ಮಹರ್ಷಿಗಳು ಎಲ್ಲಿರುವರು ಎಂಬುದನ್ನು ನಾನು ನಿನಗೆ ಹೇಳುವೆನು. ಈ ಆಶ್ರಮದಿಂದ ದಕ್ಷಿಣಕ್ಕೆ 4 ಯೋಜನಗಳ ದೂರದಲ್ಲಿ ಅಗಸ್ತ್ಯರ ಸಹೋದರರ ಆಶ್ರಮವು ಇರುವುದು. ದೊಡ್ಡದಾದ ಆಶ್ರಮವು ಹಿಪ್ಪಲಿ ಗಿಡಗಳಿಂದ ಕೂಡಿ ಬಹುಪುಷ್ಪ ಫಲಗಳಿಂದ ರಂಜಿಸುತ್ತಾ ಬಗೆ ಬಗೆಯ ಪಕ್ಷಿಗಳ ಧ್ವನಿಯಿಂದ ಕೂಡಿದ ಅರಣ್ಯ ಭಾಗದಲ್ಲಿ ಒಂದು ಮೈದಾನದಲ್ಲಿರುವುದು. ಅಲ್ಲಿ ಶಾಂತವೂ ಮಂಗಳಕರವೂ ಆದ ನೀರಿನಿಂದ ಕೂಡಿ ಹಂಸಗಳಿಂದಲೂ ನೀರು ಕೋಳಿಗಳಿಂದಲೂ ಚಕ್ರವಾಕಗಳಿಂದಲೂ ಶೋಭಿಸುತ್ತಿರುವ ಬಗೆ ಬಗೆಯ ತಾವರೆಯ ಕೆರೆಗಳಿರುವವು. ರಾಮ, ಅಲ್ಲಿ ಒಂದು ರಾತ್ರಿ ಎದ್ದು ಮರುದಿನ ಬೆಳಗ್ಗೆ ದಕ್ಷಿಣ ದಿಕ್ಕಿನಲ್ಲಿ ಕಾಡುಗಳ ಪಕ್ಕದಲ್ಲಿಯೇ ಹೋಗು. 1 ಯೋಜನ ದೂರ ಹೋಗಿ ಬಹು ವೃಕ್ಷಗಳಿಂದ ಕೂಡಿರುವ ಮನೋಹರವಾದ ಅರಣ್ಯ ಪ್ರದೇಶದಲ್ಲಿರುವ ಅಗಸ್ತ್ಯರ ಆಶ್ರಮವನ್ನು ಸೇರುವೆ. ಆ ಅರಣ್ಯ ಭಾಗವು ಅನೇಕ ವೃಕ್ಷಗಳಿಂದ ನಿಬಿಡವಾಗಿ ಮನೋಹರವಾಗಿರುವುದು. ಅಲ್ಲಿ ವೈದೇಹಿಯು ಲಕ್ಷ್ಮಣನು ನಿನ್ನೊಡನೆ ವಿಹರಿಸುವರು. ಎಲೈ ಮಹಾಕೀರ್ತಿವಂತನೇ, ಆ ಅಗಸ್ತ್ಯ ಮಹರ್ಷಿಗಳನ್ನು ಕಾಣಲು ನೀನು ಮನಸ್ಸು ಮಾಡಿರುವುದಾದರೆ ಈಗಲೇ ಹೊರಡಲು ಮನಸ್ಸು ಮಾಡು. ಋಷಿಯ ಈ ಮಾತನ್ನು ಕೇಳಿ ರಾಮನು ತಮ್ಮನೊಡನೆ ಋಷಿಗೆ ನಮಸ್ಕರಿಸಿ ತಮ್ಮನೊಡನೆಯೂ ಸೀತೆಯೊಡನೆಯೂ ಅಗಸ್ತ್ಯರ ಬಳಿಗೆ ಹೊರಟನು. ದಾರಿಯಲ್ಲಿ ಬರತಕ್ಕ ಮನೋಹರವಾದ ತೋಪುಗಳನ್ನು, ಮೇಘಗಳಂತಿರುವ ಪರ್ವತಗಳನ್ನು, ಕೆರೆಗಳನ್ನು, ನದಿಗಳನ್ನು ನೋಡುತ್ತಾ ಸುತೀಕ್ಷ್ಣರು ತೋರಿಸಿದ ಮಾರ್ಗದಲ್ಲಿ ಸುಖವಾಗಿ ಹೋಗುತ್ತಾ ಇರುವಾಗ ರಾಮನು ಬಹಳ ಹರ್ಷದಿಂದ ಲಕ್ಷ್ಮಣನಿಗೆ ಇಂತೆಂದನು. ಮಹಾತ್ಮನು ಪುಣ್ಯಕರ್ಮಿಯೂ ಆದ ಅಗಸ್ತ್ಯರ ಸಹೋದರರ ಆಶ್ರಮವು ಇದು ಇಲ್ಲಿ ಕಾಣುತ್ತಿದೆ. ಈ ವನಕ್ಕೆ ಹೋಗುವ ದಾರಿಯಲ್ಲಿರುವುದಾಗಿ ನಾನು ಸುತೀಕ್ಷ್ಣರಿಂದ ಅರಿತುಕೊಂಡಂತೆಯೇ ಇಲ್ಲಿ 1000 ಗಟ್ಟಲೆ ಮರಗಳು ಹಣ್ಣು ಹೂವುಗಳ ಭಾರದಿಂದ ಬಕ್ಕಿರುವವು. ಹಣ್ಣು ಬಿಟ್ಟಿರುವ ಹಿಪ್ಪಲಿ ಗಿಡಗಳ ಈ ವನದಿಂದ ಈ ಒಗರು ವಾಸನೆಯ ಗಾಳಿಯು ಥಟ್ಟನೆ ಬರುತ್ತಿದೆ. ಅಲ್ಲಲ್ಲೇ ಕಟ್ಟಿಗೆಯ ರಾಶಿಗಳನ್ನು ಗುಡ್ಡೆ ಹಾಕಿರುವುದು ಕಾಣಬರುವುದು. ಕತ್ತರಿಸಿದ ದರ್ಭೆಗಳು ವೈಡೂರ್ಯ ಮಣಿಗಳ ಕಾಂತಿಯಿಂದ ಮಾರ್ಗದಲ್ಲಿ ಕಾಣುತ್ತವೆ.
ವನದ ಮಧ್ಯದಲ್ಲಿ ಇರುವ ಆಶ್ರಮದ ಅಗ್ನಿಯ ಹೊಗೆಯ ತುದಿಯು ಕರಿಯ ಮೇಘದ ತುದಿಯಂತೆ ಕಾಣುತ್ತದೆ. ನಿರ್ಜನವಾದ ಕೆರೆಗಳ ತೀರಗಳಲ್ಲಿ ಸ್ನಾನ ಮಾಡಿ ಬ್ರಾಹ್ಮಣರು ತಾವೇ ಕೊಯ್ದ ಹೂಗಳಿಂದ ಪೂಜೆ ಮಾಡುತ್ತಾರೆ. ಎಲೈ ಸೌಮ್ಯನೇ, ಆ ಸುತೀಕ್ಷ್ಣರು ಹೇಳಿದಂತಹ ಅಗಸ್ತ್ಯರ ಸಹೋದರರ ಆಶ್ರಮವು ಇದೆ ಎಂಬುದರಲ್ಲಿ ಸಂದೇಹವಿಲ್ಲ. ಪುಣ್ಯಕರ್ಮಿಯಾದ ಈತನ ಅಣ್ಣಂದಿರಾದ ಅಗಸ್ತ್ಯ ಋಷಿಯು ಲೋಕಹಿತಕ್ಕಾಗಿ ತನ್ನ ತಪೋಬಲದಿಂದ ಮೃತ್ಯುವನ್ನು ಗೆದ್ದು ಈ ದಿಕ್ಕನ್ನು ವಾಸಯೋಗ್ಯವನ್ನಾಗಿ ಮಾಡಿದನು. ಅಂದರೆ ದಕ್ಷಿಣ ದಿಕ್ಕು ವಿಶೇಷವಾಗಿ ವಾಸಯೋಗ್ಯವಾದದ್ದು, ಸಾರ್ವಜನಿಕ ಅಂದರೆ ವಿಶೇಷವಾಗಿ ನಾಗರಿಕರಾದಂತಹ ಜನಾಂಗಗಳಿಗೆ ಪ್ರವೇಶವನ್ನು ದೊರಕಿಸಿಕೊಟ್ಟಿದ್ದೇ ಅಗಸ್ತ್ಯರು ಎಂದು ಹೇಳುತ್ತಾರೆ. ಹಿಂದೆ ಇಲ್ಲಿ ಕ್ರೂರಿಗಳು ಬ್ರಾಹ್ಮಣ ಹಿಂಸಕರು ಆದ ವಾತಾಪಿ ಇಲ್ವಲರೆಂಬ ಅಣ್ಣ ತಮ್ಮಂದಿರಾದ ರಾಕ್ಷಸರು ಒಟ್ಟಿಗೆ ಇದ್ದರಂತೆ. ಇಲ್ವಲನು ಬ್ರಾಹ್ಮಣ ರೂಪವನ್ನು ಧರಿಸಿ ವ್ಯಾಕರಣ ಶುದ್ಧವಾದ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡುತ್ತಾ ದಯಾರಹಿತನಾಗಿ ಶ್ರಾದ್ಧದ ನೆವದಿಂದ ಬ್ರಾಹ್ಮಣರನ್ನು ಕರೆಯುತ್ತಿದ್ದನು. ಮೇಕೆಯ ರೂಪವನ್ನು ಧರಿಸಿರುವ ತಮ್ಮನಾದ ವಾತಾಪಿಯನ್ನು ಕಡಿದು ಬೇಯಿಸಿ ಅಡುಗೆ ಮಾಡಿ ಶ್ರಾದ್ದವಿಧಿಯ ಕರ್ಮವನ್ನು ಅನುಸರಿಸಿ ಆ ಬ್ರಾಹ್ಮಣರಿಗೆ ಭೋಜನ ಮಾಡಿಸುತ್ತಿದ್ದನು. ಊಟ ಮಾಡಿದ ನಂತರ ಆ ವಿಪ್ರರನ್ನು ಸಂಬೋಧಿಸುತ್ತಾ ವಾತಾಪಿ ಹೊರಟು ಬಾ ಎಂದು ಗಟ್ಟಿಯಾದ ಧ್ವನಿಯಿಂದ ಹೇಳುತ್ತಾ ಇಲ್ವಲನು ಕೂಗುತ್ತಿದ್ದ. ಅಣ್ಣನ ಮಾತನ್ನು ಕೇಳಿ ವಾತಾಪಿಯು ಮೇಕೆಯಂತೆ ಧ್ವನಿ ಮಾಡುತ್ತಾ ಬ್ರಾಹ್ಮಣರ ಶರೀರವನ್ನು ಸೀಳಿಕೊಂಡು ಹೊರಗೆ ಬರುತ್ತಿದ್ದ. ಕಾಮರೂಪಿಗಳು ರಕ್ತಪಾನ ಮಾಡುವವರು ಆದ ಅವರಿಂದ ಹೀಗೆ ಸಾವಿರಾರು ಬ್ರಾಹ್ಮಣರು ನಾಶ ಹೊಂದಿದರು. ಆಗ ದೇವತೆಗಳು ಅಗಸ್ತ್ಯರನ್ನು ಪ್ರಾರ್ಥಿಸಲು ಆ ಮಹರ್ಷಿಯು ಆ ಅಸುರರನ್ನು ಶ್ರಾದ್ದದಲ್ಲಿ ಭುಜಿಸಿದನು. ಬಳಿಕ ತೃಪ್ತಿಯಾಯಿತೆ ಎಂದು ಕೇಳಿ ಅಗಸ್ತ್ಯರಿಗೆ ಕೈ ತೊಳೆಯಲು ನೀರನ್ನು ಕೊಟ್ಟು ಇಲ್ವಲನು ತಮ್ಮನನ್ನು ಹೊರಟು ಬಾ ಎಂದು ಕರೆದನು. ಹಾಗೆ ಹೇಳುತ್ತಿರುವ ಬ್ರಾಹ್ಮಣ ಗಾತಿಯಾದ ಆ ಇಲ್ವಲನನ್ನು ಕುರಿತು ಬುದ್ಧಿವಂತನು ಮುನಿಶ್ರೇಷ್ಠನು ಆದ ಅಗಸ್ತ್ಯ ಋಷಿಯು ನಗುತ್ತಾ ಮೇಕೆಯ ರೂಪವನ್ನು ಧರಿಸಿ ಯಮನ ಮನೆಗೆ ಹೋಗಿರುವ ನೀನು ಜೀರ್ಣಿಸಿಕೊಂಡಿರುವ ನಿನ್ನ ತಮ್ಮನಿಗೆ ಹೊರಟು ಬರಲು ಇನ್ನೂ ಶಕ್ತಿಯಲ್ಲಿಯದು ಎಂದರು. ತಮ್ಮನ ಮರಣ ವಿಷಯಕವಾದ ಆ ಮಾತನ್ನು ಕೇಳಿ ರಾಕ್ಷಸನು ಕೋಪದಿಂದ ಋಷಿಯ ಮೇಲೆ ಬೀಳಲು ಬಂದನು. ಹೀಗೆ ಓಡಿ ಬಂದ ಆ ರಾಕ್ಷಸನು ಹೊಳೆಯುವ ತೇಜಸ್ಸುಳ್ಳ ಆ ಋಷಿವರಿಯನ ಅಗ್ನಿ ಸದೃಶವಾದ ಕಣ್ಣಿನಿಂದ ಸುಡಲ್ಪಟ್ಟು ಮಡಿದನು. ಕೆರೆ ತೋಪುಗಳಿಂದ ಕಂಗೊಳಿಸುವ ಈ ಆಶ್ರಮವು ಬ್ರಾಹ್ಮಣರ ಮೇಲಣ ದಯೆಯಿಂದ ಈ ಮಹತ್ಕರ್ಮವನ್ನು ಎಸಗಿದ ಆ ಅಗಸ್ತ್ಯರ ತಮ್ಮನ ಆಶ್ರಮವು. ಈ ಕಥೆಯನ್ನು ಕೇಳುತ್ತಿರುವಾಗ ಕೆಲವರಿಗೆ ಸಂದೇಹ ಬರಬಹುದು. ಶ್ರಾದ್ದ ಕರ್ಮಗಳಲ್ಲಿ ಮಾಂಸ ಭೋಜನವನ್ನು ಬ್ರಾಹ್ಮಣರು ಮಾಡುತ್ತಿದ್ದರೆ ಹಿಂದಿನ ಆ ಕಾಲದಲ್ಲಿ ಶ್ರಾದ್ದ ಕರ್ಮಗಳಲ್ಲಿ ವಿಶೇಷವಾಗಿ ಯಾವ ಯಾವ ಪ್ರಾಣಿಗಳ ಮಾಂಸವನ್ನು ಭುಂಜಿಸಬೇಕು ಎಂಬುದನ್ನು ನಮ್ಮ ಪುರಾಣಗಳು ಕೂಡ ವಿಸ್ತಾರವಾಗಿ ಹೇಳುತ್ತವೆ. ಒಂದು ಕಾಲದಲ್ಲಿ ಬ್ರಾಹ್ಮಣರು ಕೂಡ ಮಾಂಸಾಹಾರವನ್ನು ಮಾಡುತ್ತಿದ್ದುದು ಸಹಜವಾಗಿತ್ತು. ಆ ಕಾಲದಲ್ಲಿ ವಿಶೇಷವಾಗಿ ಸಾಕಷ್ಟು ಪ್ರಾಣಿಗಳು ಕಾಡಿನಲ್ಲಿ ಇರುತ್ತಿದ್ದವು. ಕಾಡು ಸಮೃದ್ಧವಾಗಿ ದೇಶದ ಉದ್ದಗಲಕ್ಕೂ ಹರಡಿಕೊಂಡಿತ್ತು. ಎಲ್ಲೋ ಕಾಡಿನ ನಡುವೆ ಅಲ್ಲಲ್ಲಿ ವಿಶೇಷವಾಗಿ ನಾಗರಿಕ ವಸತಿಗಳು ಇರುತ್ತಿದ್ದವು. ಹಾಗೆ ಕಾಡಿನಲ್ಲಿ ಪ್ರಾಣಿಗಳು ಸಮೃದ್ಧವಾಗಿದ್ದ ಕಾಲದಲ್ಲಿ ಎಲ್ಲರೂ ಮಾಂಸಾಹಾರಿಗಳಾಗಿರುವುದು ಸಹಜವಾದುದೇ ಆಗಿರುತ್ತದೆ. ಕಾಲಕ್ರಮದಲ್ಲಿ ಬಹುಶಃ ನಿಧಾನವಾಗಿ ಆ ವನ್ಯ ಮೃಗಗಳ ಸಂಖ್ಯೆಯು ಕ್ಷೀಣಿಸುತ್ತಾ ಬಂದಂತೆ ಆನಂತರ ಜೈನ ಬೌದ್ಧ ಧರ್ಮಗಳ ಪ್ರಭಾವವು ಉಂಟಾದ ಕಾರಣ ಕೆಲವರು ಅಹಿಂಸಾ ವ್ರತಧಾರಿಗಳಾಗಿ ಆ ಮಾಂಸ ಭೋಜನವನ್ನು ತಿರಸ್ಕರಿಸಿದ ಕಾರಣ ಬಹುಶಃ ಕಾಲಕ್ರಮದಲ್ಲಿ ಬ್ರಾಹ್ಮಣರು ಶ್ರಾದ್ದಗಳಲ್ಲಿ ಆಗಲಿ ಬಾಕಿ ಸಮಯದಲ್ಲಾಗಲಿ ಮಾಂಸಾಹಾರದ ಭೋಜನವನ್ನು ನಿಲ್ಲಿಸಿರಬಹುದು. ನೆನಪಿರಲಿ, ಜೀವಿಯು ಜೀವಿಗೆ ಎಂದಿದ್ದರೂ ಆಹಾರ, ಅದು ಸಸ್ಯಾಹಾರವೇ ಇರಲಿ ಮಾಂಸಾಹಾರವೇ ಇರಲಿ, ಸಸ್ಯಗಳಿಗೂ ಕೂಡ ಜೀವವಿರುತ್ತದೆ. ಅವುಗಳಲ್ಲಿ ಬಿಡುವಂತಹ ಹಣ್ಣು ಕಾಯಿ ಪಲ್ಯಗಳೆಂದು ನಾವೇನು ಹೇಳುತ್ತೇವೆಯೋ ಆ ಎಲ್ಲವೂ ಕೂಡ ಅದರ ಬೀಜಗಳ ರಕ್ಷಣೆಗಾಗಿ ಇರುವಂತಹ ಹಣ್ಣು ಕಾಯಿಗಳೇ. ಅವು ಮೂಲತಃ ಆ ಸಸ್ಯದ ಬೀಜವನ್ನು ರಕ್ಷಿಸಿ ಅದರ ಸಂತಾನೋತ್ಪತ್ತಿ ಮಾಡುವ ಸಲುವಾಗಿ ಇರುವುದು. ಆದರೆ ಅದನ್ನು ನಾವು ಸ್ವೀಕರಿಸುವುದಿಲ್ಲವೇ? ಆ ಸಸ್ಯಗಳು ಶಬ್ದ ಮಾಡುವುದಿಲ್ಲ, ಅವು ಓಡಾಡುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಅವುಗಳಿಗೆ ಜೀವವಿಲ್ಲ ಎಂದು ಹೇಳಲಾಗುವುದಿಲ್ಲ. ಅದೇ ರೀತಿ ಪ್ರಾಣಿಗಳು ಓಡಾಡುತ್ತವೆ ಎನ್ನುವ ಕಾರಣಕ್ಕಾಗಿ ಅವುಗಳನ್ನು ತಿನ್ನುವುದಿಲ್ಲ ಎಂದು ಹೇಳುವುದು ಸರಿಯಲ್ಲ. ಆದರೆ
ಕಾಲಕ್ರಮದಲ್ಲಿ ಅವರವರ ಅಭ್ಯಾಸ ಬಲಕ್ಕೆ ತಕ್ಕಂತೆ ಸಸ್ಯಾಹಾರವನ್ನು ಬಿಟ್ಟು ಮಾಂಸಾಹಾರವನ್ನು ಬಿಟ್ಟು ಸಸ್ಯಾಹಾರವನ್ನು ಮನುಷ್ಯ ಅಭ್ಯಾಸ ಮಾಡಿಕೊಂಡಿರಬಹುದು. ಆದ್ದರಿಂದ ಇಲ್ಲಿ ಮಾಂಸಾಹಾರ ಭೋಜನವು ತಪ್ಪು ಎಂದಾಗಲಿ ಸಸ್ಯಾಹಾರ ಭೋಜನವೇ ಸರಿ ಎಂದಾಗಲಿ ವಾದಿಸುವುದು ಸರಿಯಲ್ಲ. ಕಾಲಧರ್ಮಾನುಸಾರವಾಗಿ ಆಹಾರ ಕ್ರಮದಲ್ಲೂ ಕೂಡ ವ್ಯತ್ಯಾಸಗಳಾಗುತ್ತವೆ. ರಾಮನು ಈ ಪ್ರಕಾರವಾಗಿ ಸೌಮಿತ್ರಿಗೆ ಹೇಳುತ್ತಿರುವಂತೆಯೇ ಸೂರ್ಯನು ಅಸ್ತಮಿಸುತ್ತಾ ಬಂದನು. ಸಂಧ್ಯಾಕಾಲವು ಪ್ರಾಪ್ತವಾಯಿತು. ಸಾಯಂ ಸಂಧ್ಯಾಕ್ರಿಯೆಯನ್ನು ತಮ್ಮನೊಡನೆ ವಿಧಿ ಪ್ರಕಾರ ನೆರವೇರಿಸಿ ಆಶ್ರಮವನ್ನು ಪ್ರವೇಶಿಸಿ ಆ ಋಷಿಗಳಿಗೆ ನಮಸ್ಕರಿಸಿದನು. ಆ ಋಷಿಗಳಿಂದ ಚೆನ್ನಾಗಿ ಸತ್ಕರಿಸಲ್ಪಟ್ಟು ರಾಮನು ಫಲಮೂಲಗಳನ್ನು ಭುಜಿಸಿ ಆ ಒಂದು ರಾತ್ರಿಯನ್ನು ಅಲ್ಲಿಯೇ ಕಳೆದನು. ರಾತ್ರಿ ಕಳೆದು ಸೂರ್ಯಮಂಡಲವು ಪ್ರಕಾಶಮಾನವಾಗಿರುವಾಗ ರಾಮನು ಆ ಅಗಸ್ತ್ಯ ಸಹೋದರರ ಅಪ್ಪಣೆ ಬೇಡುತ್ತಾ, ಪೂಜ್ಯರೇ, ತಮಗೆ ನಮಸ್ಕರಿಸುತ್ತಿದ್ದೇನೆ. ರಾತ್ರಿಯು ಸುಖವಾಗಿ ಕಳೆಯಿತು. ಗುರುಗಳಾದ ತಮ್ಮ ಅಣ್ಣಂದಿರನ್ನು ಕಾಣಲು ಹೋಗುವೆನು. ತಮ್ಮ ಅಪ್ಪಣೆಯನ್ನು ಬೇಡುತ್ತಿದ್ದೇನೆ ಎಂದನು. ಹೋಗಿ ಬಾ ಎಂದು ಆತನು ಹೇಳಲು ರಾಮನು ತನಗೆ ತಿಳಿಸಿದ್ದ ದಾರಿಯನ್ನು ಹಿಡಿದು ಆ ವನಪ್ರದೇಶವನ್ನು ನೋಡುತ್ತಾ ಪ್ರಯಾಣ ಮಾಡಿದನು. ನೀವಾರ, ಹಲಸು, ಪಾಲ, ತಿನಿಷ, ಮಂಜುಳ, ಧವ, ಕಿಂಬಿಲ್ವ, ಮಧುಕ, ಬಿಲ್ವ, ತಿಂದುಕ ಎಂಬ ಅರಣ್ಯ ವೃಕ್ಷಗಳು ಪುಷ್ಪಗಳೊಡಗೂಡಿ ತುದಿಯಲ್ಲಿ ಪುಷ್ಪಗಳುಳ್ಳ ಬಳ್ಳಿಗಳಿಂದ ಸುತ್ತುವರಿಯಲ್ಪಟ್ಟು ನೂರು ಗಟ್ಟಲೆ ಇರುವುದನ್ನು ಕಂಡನು. ಆನೆಯ ಸೊಂಡಿಲುಗಳಿಂದ ಮುರಿಯಲ್ಪಟ್ಟು ಕೋತಿಗಳಿಂದ ಕಂಗೊಳಿಸುತ್ತಾ ಮದಿಸಿದ ಪಕ್ಷಿ ತಂಡಗಳ ಧ್ವನಿಯಿಂದ ಕೂಡಿದ ನೂರಾರು ಇಂತಹ ಮರಗಳನ್ನು ಕಂಡನು. ಬಳಿಕ ಕಮಲಲೋಚನನಾದ ರಾಮನು ಸಮೀಪದಲ್ಲಿ ಹಿಂಬಾಲಿಸುತ್ತಿದ್ದ ಭಾಗ್ಯವಂತನು ಶೂರನು ಆದ ಲಕ್ಷ್ಮಣನಿಗೆ ಇಂತೆಂದನು. ಮರಗಳು ದಟ್ಟವಾದ ಎಲೆಗಳಿಂದ ಕೂಡಿರುವುದನ್ನು, ಪ್ರಾಣಿಗಳು ಪಕ್ಷಿಗಳು ಶಾಂತವಾಗಿರುವುದನ್ನು ನೋಡಿದರೆ ಆತ್ಮಜ್ಞಾನಿಗಳಾದ ಮಹರ್ಷಿಗಳ ಆಶ್ರಮವು ಸಮೀಪದಲ್ಲಿರಬೇಕು. ಜಗತ್ತಿನಲ್ಲಿ ತಮ್ಮ ಕರ್ಮದಿಂದಲೇ ಅವರು ಅಗಸ್ತ್ಯರೆಂದು ಪ್ರಖ್ಯಾತರು. ನಾರುಮಡಿಗಳ ಸಾಲುಗಳಿಂದ ಅಲಂಕೃತವಾಗಿ ಶಾಂತತೆಯಿಂದ ಇರುವ ಪ್ರಾಣಿವರ್ಗಗಳಿಂದ ಕೂಡಿ ಬಗೆ ಬಗೆಯ ಪಕ್ಷಿಗಳ ಧ್ವನಿಯಿಂದ ಒಡಗೊಂಡು ಹೆಚ್ಚಾದ ಹೋಮ ಧೂಮದಿಂದ ತುಂಬಿರುವ ವನಗಳುಳ್ಳದ್ದಾಗಿ ಬಳಲಿದವರ ಬಳಲಿಕೆಯನ್ನು ಹೋಗಲಾಡಿಸುವ ಅವರ ಆಶ್ರಮವು ಕಾಣಿಸುತ್ತಿದೆ. ಲೋಕಹಿತಾರ್ಥವಾಗಿ ಮೃತ್ಯುವನ್ನು ತಟ್ಟನೆ ಜಯಿಸಿ ಪುಣ್ಯಕರ್ಮಿಯಾದ ಯಾವಾತನು ದಕ್ಷಿಣ ದಿಕ್ಕನ್ನು ವಾಸಯೋಗ್ಯವನ್ನಾಗಿ ಮಾಡಿದನೋ, ಯಾವನ ಪ್ರಭಾವದಿಂದ ಈ ದಕ್ಷಿಣ ದಿಕ್ಕನ್ನು ರಾಕ್ಷಸರು ಭಯದಿಂದ ನೋಡುತ್ತಾ ಇಲ್ಲಿಗೆ ಕಾಲಿಡುವುದಿಲ್ಲವೋ ಆತನ ಆಶ್ರಮವಿದು. ಎಂದಿನಂತೆ ಈ ದಿಕ್ಕು ಆ ಪುಣ್ಯಕರ್ಮಿಯಿಂದ ಆಕ್ರಮಿಸಲ್ಪಟ್ಟಿತು. ಅಂದಿನಿಂದ ಇಲ್ಲಿ ರಾಕ್ಷಸರು ವೈರವನ್ನುಳಿದು ಶಾಂತರಾಗಿರುವರು. ಪೂಜ್ಯರಾದ ಇವರ ಹೆಸರಿನಿಂದಲೇ ಈ ದಕ್ಷಿಣ ದಿಕ್ಕಿಗೆ ಅಗಸ್ತ್ಯ ದಿಕ್ಕು ಎಂಬ ಹೆಸರು ಬಳಕೆಗೆ ಬಂದು ಕ್ರೂರಕರ್ಮಿಗಳಿಂದ ಪ್ರವೇಶಿಸಲು ಸಾಧ್ಯವಾಗಿ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿಯನ್ನು ಪಡೆದಿದೆ. ಸೂರ್ಯನ ಪಥವನ್ನು ತಡೆಯುವುದರಲ್ಲಿ ಆಸಕ್ತನಾದ ವಿಂಧ್ಯವೆಂಬ ಶ್ರೇಷ್ಠವಾದ ಪರ್ವತವು ಈತನ ಆಜ್ಞೆಯನ್ನು ಪಾಲಿಸುತ್ತಾ ತಾನು ಎತ್ತರಕ್ಕೆ ಬೆಳೆಯುತ್ತಿಲ್ಲ. ಜಗತ್ತಿನಲ್ಲಿ ಪ್ರಖ್ಯಾತವಾದ ಕೆಲಸಗಳನ್ನು ಮಾಡಿ ದೀರ್ಘಾಯುಷ್ಮಂತರಾದ ಆ ಅಗಸ್ತ್ಯರ ಆಶ್ರಮವು ಸಂಪದ್ಯುಕ್ತವಾಗಿ ವಿನಯದಿಂದ ಕೂಡಿದ ಜನರಿಂದ ಸೇವಿಸಲ್ಪಡುತ್ತಾ ಇದು ಇಲ್ಲಿರುವುದು. ಈ ಸಾಧುವು ಸತ್ಪುರುಷರ ಹಿತದಲ್ಲಿ ಸದಾ ಆಸಕ್ತನಾಗಿ ಸಮಸ್ತ ಜನರಿಂದಲೂ ಪೂಜಿತನಾಗಿ ಈತನ ಬಳಿಗೆ ಬರುವವರಿಗೆ ಶ್ರೇಯಸ್ಸನ್ನು ಉಂಟು ಮಾಡುವನು. ಎಲೈ ಸೌಮ್ಯನೇ, ಆ ಅಗಸ್ತ್ಯ ಮಹಾಮುನಿಯನ್ನು ನಾನು ಇಲ್ಲಿ ಪೂಜಿಸಿ ವನವಾಸದ ಉಳಿದ ಕಾಲವನ್ನು ಕಳೆಯುವನು, ಅಂದರೆ ಅವರ ಆಜ್ಞಾನುಸಾರವಾಗಿಯೇ ಕಳೆಯುವನು ಎಂದು ಅರ್ಥ. ನಿಯಮದಂತೆ ಆಹಾರವನ್ನು ಸೇವಿಸತಕ್ಕ ಈ ಅಗಸ್ತ್ಯರನ್ನು ಇಲ್ಲಿ ದೇವತೆಗಳು, ಗಂಧರ್ವ ಸಿದ್ಧರು, ಪರಮ ಋಷಿಗಳು ಯಾವಾಗಲೂ ಸೇವಿಸುತ್ತಿರುವರು. ಸುಳ್ಳಾಡತಕ್ಕವರು, ಕ್ರೂರಿಯು, ಮೋಸಗಾರನು, ಘಾತುಕನು, ಕಾಮವೃತ್ತಿಯುಳ್ಳವನು ಇಲ್ಲಿ ಬದುಕಿರಲಾರನು. ಈ ಋಷಿಯ ಮಹಿಮೆಯೇ ಅಂತಹದ್ದು. ಇಲ್ಲಿ ದೇವತೆಗಳು, ಯಕ್ಷರು, ನಾಗರು, ಪಕ್ಷಿಗಳು ಧರ್ಮವನ್ನು ಪರಿಪಾಲಿಸುತ್ತಾ ಕ್ಲಿಪ್ತವಾದ ಆಹಾರವುಳ್ಳವರಾಗಿ ವಾಸಿಸುವರು.
ಇಲ್ಲಿ ಸಿದ್ಧಿ ಪಡೆದ ಮಹಾತ್ಮರಾದ ಪರಮ ಋಷಿಗಳು ದೇಹವನ್ನು ಬಿಟ್ಟ ಮೇಲೆ ಹೊಸ ದೇಹಗಳನ್ನು ಪಡೆದು ಸೂರ್ಯನಂತೆ ಹೊಳೆಯುವ ವಿಮಾನಗಳಿಂದ ಸ್ವರ್ಗಕ್ಕೆ ತೆರಳುವರು. ತಮ್ಮನ್ನು ಆರಾಧಿಸುವ ಉತ್ತಮ ಪ್ರಾಣಿಗಳಿಗೆ ಇಲ್ಲಿ ದೇವತೆಗಳು ಯಕ್ಷ ಪದವಿಯನ್ನು, ದೇವತಾ ಸ್ವರೂಪವನ್ನು, ಅನೇಕ ರಾಜ್ಯಗಳನ್ನು ಕೊಡುವರು. ಎಲೈ ಸೌಮಿತ್ರಿ, ನಾವು ಆಶ್ರಮಕ್ಕೆ ಬಂದೇ ಬಿಟ್ಟೆವು. ನೀನು ಮೊದಲು ಪ್ರವೇಶಿಸಿ ಋಷಿಗಳಿಗೆ ನಾನು ಸೀತೆಯೊಡನೆ ಬಂದಿರುವುದಾಗಿ ತಿಳಿಸು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ 11ನೆಯ ಸರ್ಗಕ್ಕೂ ಸಮಾಪ್ತವಾಯಿತು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.